ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿಯೇ ಇಲ್ಲ ಅಂದಿದ್ದಾರೆ ಹಾಗಾದ್ರೆ ಯಾರು ಯಾವ ರೀತಿಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿಯೇ ಇಲ್ಲ ಅಂತ ಹೇಳಿದವರು ಮುತ್ಸದ್ದಿ ರಾಜಕಾರಣಿಯೊಬ್ರು ಇಪ್ಪತ್ತು ತಿಂಗಳು ಆಡಳಿತ ನಡೆಸ್ತವ್ರು ನೀವೇನಾ ಅಂತ ಹೇಳಿ ಆ ಪ್ರಭಾವಿ ನಾಯಕ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ರೀತಿ ಯಾರಾದ್ರೂ ಆಡಳಿತವನ್ನ ನಡೆಸ್ತಾರ ಮೈತ್ರಿ ಸರ್ಕಾರ ನಡೆಸುವ ರೀತಿ ಇದೇನಾ ಅಂತ ಹೇಳಿ ಪ್ರಭಾವಿ ನಾಯಕರೊಬ್ಬರು ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಗೆ ಅವರು ಮುತ್ಸದ್ದಿ ರಾಜಕಾರಣಿ ಕೂಡ ಹೌದು ನೀವೇನಾ ಈ ಹಿಂದೆ ಜನಪ್ರಿಯ ಆಡಳಿತವನ್ನ ನಡೆಸಿದಂತ ಮುಖ್ಯಮಂತ್ರಿ ಅಂತ ಹೇಳಿ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವು ಆಡಳಿತ ನಡೆಸುವ ರೀತಿ ಇದೇನಾ 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 ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿ ಇಪ್ಪತ್ತು ತಿಂಗಳುಗಳ ಕಾಲ ಆಡಳಿತವನ್ನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡವ್ರು ನಿಜಕ್ಕೂ ನೀವೇನ ಕುಮಾರಸ್ವಾಮಿ ಅವರೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಈ ರೀತಿ ಯಾರಾದ್ರೂ ಆಡಳಿತವನ್ನ ನಡೆಸ್ತಾರ ಮೈತ್ರಿ ಸರ್ಕಾರವನ್ನ ಈ ಹಿಂದೆ ಇಪ್ಪತ್ತು ತಿಂಗಳುಗಳ ಕಾಲ ನಡೆಸಿದ್ದೀರಾ ನಿಮ್ಗೆ ಈಗ ಏನಾಗಿದೆ ಯಾತಕ್ಕೋಸ್ಕರ ಈ ರೀತಿಯ ಆಡಳಿತವನ್ನ ಕೊಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ ನನ್ನಿಂದ ನನ್ನ ಈ ಮಾತುಗಳಿಂದ ನಿಮಗೆ ಬೇಸರ ಆಗಿದ್ರೆ ನಾನು ಕ್ಷಮೆಯನ್ನ ಕೇಳ್ತೀನಿ ಆದರೆ ನೀವು ಆಡಳಿತವನ್ನು ನಡೆಸ್ತಾ ಇರುವಂಥ ರೀತಿ ನಿಜಕ್ಕೂ ಸರಿ ಇಲ್ಲ ಅಂತ ಹೇಳಿ ಆ ಪ್ರಭಾವಿ ನಾಯಕ ಹೇಳಿದ್ದಾದ್ರೂ ಯಾಕೆ ಜೊತೆಗೆ ಆ ಪ್ರಭಾವಿ ನಾಯಕ ಯಾರು ಅನ್ನೋದನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀವಿ ಸಿಎಂ ಕುಮಾರಸ್ವಾಮಿಗೆ ಇಲ್ಲಿ ಖಾರವಾದ ಪತ್ರವನ್ನ ಬರೆದಿದ್ದಾರೆ ಸ್ಪೀಕರ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ ಯಾರಪ್ಪ ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದು ಯಾರಪ್ಪ ಈ ರೀತಿ ಪತ್ರವನ್ನ ಬರೆದಿರುವಂತದ್ದು ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ಹೇಳಿದಂತ ಪ್ರಭಾವಿ ನಾಯಕ ಬೇರೆ ಯಾರು ಅಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ದೋಸ್ತಿ ಸರ್ಕಾರದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ನಿಜಕ್ಕೂ ನೀವು ಉತ್ತಮವಾದ ಆಡಳಿತವನ್ನ ಕೊಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇಪ್ಪತ್ತು ತಿಂಗಳುಗಳ ಕಾಲ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ನೀವು ಕೆಲಸವನ್ನ ಮಾಡಿದ್ದೀರಾ ಜೊತೆಗೆ ಜನಪ್ರಿಯ ಮುಖ್ಯಮಂತ್ರಿ ಅಂತ ಕೂಡ ಅನ್ಸ್ಕೊಂಡಿದ್ದೀರಾ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ನೀವು ಕೊಟ್ಟಂತ ಆಡಳಿತ ಪ್ರತಿಯೊಬ್ಬರಿಗೂ ಕೂಡ ಖುಷಿಯನ್ನ ಕೊಟ್ಟಿತ್ತು ಆದ್ರೆ ನಿಜಕ್ಕೂ ನೀವು ನೀವು ಈಗ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನಿಜಕ್ಕೂ ನೀವೇನ ಅವತ್ತು ಆಡಳಿತವನ್ನ ಕೊಟ್ಟಿರುವಂತದ್ದು ಈಗ ಯಾವ ರೀತಿ ಆಡಳಿತವನ್ನ ಮಾಡ್ತಾ ಇದೀರಾ ಇದನ್ನ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸಿಎಂ ಕುಮಾರಸ್ವಾಮಿಗೆ ಖಾರವಾಗಿ ಪತ್ರವನ್ನ ಬರೆದಿದ್ದಾರೆ ಆ ಖಾರವಾದ ಪತ್ರದಲ್ಲಿ ಹಾಗಾದ್ರೆ ಏನೇನಿದೆ ಅನ್ನೋ ಅಂಶಗಳನ್ನ ಕೂಡ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀವಿ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿಯೇ ಇಲ್ಲ ಖಾರವಾಗಿ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟ್ ಹೇಳಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ಸರಿಯೇ ಇಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತು ತಿಂಗಳುಗಳ ಕಾಲ ಆಡಳಿತ ನಡೆಸಿದ ನೀವೇನಾ ಆ ಟೈಮ್ನಲ್ಲಿ ನೀವು ಎಷ್ಟು ಒಳ್ಳೆಯ ಸರ್ಕಾರವನ್ನ ನಡೆಸಿದ್ರಿ ಎಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟ್ರಿ ಜನರಿಗೆ ಹತ್ತಿರದಲ್ಲಿ ಇದ್ರಿ ಪ್ರತಿಯೊಬ್ರು ಕೂಡ ಸಿಎಂ ಕುಮಾರಸ್ವಾಮಿ ಅಂತ ಹೇಳಿದ್ರೆ ಭೇಷ್ ಉತ್ತಮವಾದ ನಾಯಕರನ್ನ ಆಯ್ಕೆ ಮಾಡಿದ್ವಿ ಅಂತ ಹೇಳಿ ಖುಷಿಯಲ್ಲಿದ್ರು ಆದ್ರೆ ಒಂದು ವರ್ಷ ಆಗ್ತಾ ಬಂತು ದೋಸ್ತಿ ಸರ್ಕಾರಕ್ಕೆ ನಿಜಕ್ಕೂ ನೀವು ಏನ್ ಮಾಡ್ತಾ ಇದ್ದೀರಾ ಮೈತ್ರಿ ಸರ್ಕಾರವನ್ನ ನಡೆಸುವಂತ ರೀತಿ ಇದೇನಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವೇನಾ ಈ ಹಿಂದೆ ಜನಪ್ರಿಯ ಆಡಳಿತ ನಡೆಸಿದಂತಹ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಇಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬರೆದಂತಹ ಪತ್ರದಲ್ಲಿ ಏನಿದೆ ಬನ್ನಿ ನೋಡು ಮಾನ್ಯ ಸಿಎಂ ಕುಮಾರಸ್ವಾಮಿ ಅವರೇ ಕಳೆದ ಒಂದು ವರ್ಷದಿಂದ ರಾಜ್ಯ ಸಮ್ಮಿಶ್ರ ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತು ತಾವು ಸರ್ಕಾರವನ್ನ ನಡೆಸುತ್ತಿದ್ದೇವೆ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನ ಮತ್ತು ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗಬೇಕಾದ ಒತ್ತಡದ ಸನ್ನಿವೇಶದಲ್ಲಿ ನೀವು ಸರ್ಕಾರವನ್ನ ಮುನ್ನಡೆಸುತ್ತಿದ್ದೀರಾ ಅನ್ನೋದು ನನಗೆ ಗೊತ್ತು ಆದರೆ ಈ ಒತ್ತಡವನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ನೀವು ಎಡವುತ್ತಿದ್ದೀರಾ ಅನ್ನೋದು ನನ್ನ ಭಾವನೆ ಈ ಹಿಂದೆಯೂ ತಾವು ಸಮ್ಮಿಶ್ರ ಸರ್ಕಾರವನ್ನ ಯಶಸ್ವಿಯಾಗಿ ಇಪ್ಪತ್ತು ತಿಂಗಳುಗಳ ಕಾಲ ನಡೆಸಿದವರು ಆ ಮೂಲಕ ರಾಜ್ಯದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದವರು ನೀವು ಆದರೆ ಈ ಬಾರಿಯ ಸರ್ಕಾರದಲ್ಲಿ ನಿಮ್ಮ ಆಡಳಿತ ನೈಪುಣ್ಯತೆಯಾಗಲಿ ಜನಪ್ರಿಯತೆಯಾಗಲಿ ಯಾವುದೂ ನನಗೆ ಕಾಣಿಸಲಿಲ್ಲ ನೀವು ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯಬೇಕು ಅದರಲ್ಲೂ ಸಮ್ಮಿಶ್ರ ಸರ್ಕಾರದ ನಾಯಕನಾಗಿ ನೀವು ಇನ್ನೂ ಹೆಚ್ಚು ಡೆಮಾಕ್ರಾಟಿಕ್ ಆಗಿ ವರ್ತಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಆಡಳಿತ ವೈಖರಿ ಹಾಗೂ ಸಾರ್ವಜನಿಕವಾದ ಕೆಲವೊಂದು ನಡೆಗಳು ನಿಮ್ಮ ಬಗ್ಗೆ ಅಪಾರ ಗೌರವ ಇಟ್ಟಿರುವ ನನಗೆ ಅಷ್ಟೊಂದು ಸಮಂಜಸ ಅನಿಸಲಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅನ್ಯತಾ ಭಾವಿಸಬಾರದು ಅನ್ನೋದು ನನ್ನ ಕಳಕಳಿಯ ಮನವಿ ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಖೇಶ್ ಸುಖೇಶ್ ನಿಜಕ್ಕೂ ಜೆ ಮತ್ತು ಕಾಂಗ್ರೆಸ್ ದೋಸ್ತಿ ಸರ್ಕಾರದಲ್ಲಿ ಯಾವ ರೀತಿಯ ಆಡಳಿತವನ್ನ ಸಿ ಎಂ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರದ ಮೂಲಕ ಖಾರವಾಗಿ ಇಲ್ಲಿ ಸ್ಪೀಕರ್ ಬರೆದಿದ್ದಾರೆ ಹಾಗಾದ್ರೆ ಏನಿದೆ ಆ ಪತ್ರದಲ್ಲಿ ನಿಜವಾಗ್ಲು ಅಂತ ಎಕ್ಸಾಕ್ಟ್ ಆಗಿ ಯಶೋಧ ಸಿಎಂ ಕುಮಾರಸ್ವಾಮಿ ಅವರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಪ್ತವಾಗಿ ಒಂದು ಪತ್ರವನ್ನು ಬರೆದಿರುವಂಥದ್ದು ಈ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಆಡಳಿತ ವ್ಯವಸ್ಥೆಯ ಬಗ್ಗೆ ತಮ್ಮ ಮನಸ್ಸಲ್ಲಿ ಇರುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆಡಳಿತದ ಒಂದು ಹಳಿಯಲ್ಲಿ ಸಮರ್ಪಕವಾಗಿ ಆಡಳಿತದ ರೈಲು ಹೋಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಎಂ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಅಂದ್ರೆ ಮೊದಲ ಬಾರಿ ಅವರು ಮುಖ್ಯಮಂತ್ರಿ ಆದಾಗ ಹನ್ನೆರಡು ವರ್ಷದ ಹಿಂದೆ ಅವರು ಯಾವ ರೀತಿ ಆಡಳಿತವನ್ನು ಕೊಟ್ಟರು ಯಾವ ರೀತಿ ಜನಪ್ರಿಯತೆಯನ್ನು ಗಳಿಸಿದ್ರು ಅವರ ಕೊಟ್ಟಂಥ ಯೋಜನೆಗಳು ಎಷ್ಟು ಜನಪ್ರಿಯವಾದವು ಅನ್ನುವಂಥದ್ದು ಒಂದು ಕಡೆ ಅದನ್ನು ಕೂಡ ಅವರು ನೆನಪಿಸ್ತಾರೆ ಮತ್ತು ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಸರ್ಕಾರ ನಡೆದುಕೊಂಡು ಬರ್ತಾ ಇದೆ ಆ ನಡೆ ಯಾವ ರೀತಿ ನನಗೆ ಬೇಸರವನ್ನು ತಂದಿದೆ ವೈಯಕ್ತಿಕ ನೆಲೆಗಟ್ಟಲ್ಲಿ ನೀವು ಏನು ತಪ್ಪನ್ನ ಮಾಡಿದಿರಿ ಅಥವಾ ಅದನ್ನು ಹೇಗೆ ತಿದ್ದುಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಕಿವಿ ಮಾತನ್ನು ಹೇಳುವಂತ ಪ್ರಯತ್ನವನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾಡಿರುವಂತದ್ದು ಮತ್ತು ಪತ್ರ ಮುಖೇನವಾಗಿ ಅವರಿಗೆ ಒಂದು ಈ ರೀತಿ ಕಿವಿ ಮಾತನ್ನು ಹೇಳುವಂತ ಪ್ರಯತ್ನವನ್ನ ಸ್ಪೀಕರ್ ಅವರು ಮಾಡಿದ್ದಾರೆ ಯಶೋಧ ಅಂದ್ರೆ ಯಾವ ರೀತಿಯ ಅಸಮಾಧಾನ ಇದೆ ಯಾವ ಹಿನ್ನೆಲೆಯಲ್ಲಿ ಈ ಒಂದು ಪತ್ರವನ್ನ ಬರೆದಿದ್ದಾರೆ ಹಾಗಾದ್ರೆ ಅಂತ ಹೇಳಿ ಸ್ಪೀಕರ್ ಯಶೋಧ ಇಲ್ಲಿ ಸ್ಪೀಕರ್ ಅವರಿಗೆ ವೈಯಕ್ತಿಕವಾದ ಅಸಮಾಧಾನದ ಪ್ರಶ್ನೆ ಬರಲ್ಲ ಸರ್ಕಾರ ಯಂತ್ರ ಅಥವಾ ಆಡಳಿತ ಯಂತ್ರ ಸರ್ಕಾರ ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ಒಬ್ರು ಸ್ಪೀಕರ್ ಆಗಿ ಕೂಡ ಅವರು ಗಮನಿಸ್ತಾ ಇರ್ತಾರೆ ಸದನದ ಒಳಗಿನ ನಡವಳಿಗಳು ಬೇರೆ ಸದನದ ಹೊರಗಿನ ನಡವಳಿಗಳು ಬೇರೆ ಇರುತ್ತೆ ಆದ್ರೆ ಸದನದ ಹೊರಗೆಯೂ ಕೂಡ ಸರ್ಕಾರ ಯಾವ ರೀತಿಯಲ್ಲಿ ಆಡಳಿತ ನಿರ್ವಹಿಸ್ತಾ ಇದೆ ಅಥವಾ ದೋಸ್ತಿಗಳ ನಡುವೆ ಯಾವ ರೀತಿ ಸಮನ್ವಯ ಇದೆ ಈ ಸಮನ್ವಯ ಅಥವಾ ಬಿಕ್ಕಟ್ಟು ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ ಮೇಲೆ ಅಥವಾ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು ಯಾವ ರೀತಿಯ ಪರಿಣಾಮ ಬೀರಿದೆ ಯಾವ ಬೀರಿದೆ ಅಂತ ಹೇಳಿ ಈ ನಡೆ ಖಂಡಿತ ಈ ನಡೆ ಆಡಳಿತಕ್ಕೆ ಚುರುಕು ಸಿಕ್ಕಿಲ್ಲ ಅಥವಾ ನಿರೀಕ್ಷಿತ ಆಡಳಿತ ಸಿಗ್ತಾ ಇಲ್ಲ ಅಥವಾ ಸರ್ಕಾರದ ಕಾರ್ಯವೈಖರಿಗಳು ತೃಪ್ತಿದಾಯಕವಾಗಿಲ್ಲ ಅನ್ನುವಂತ ವಿಚಾರಗಳನ್ನ ತಮ್ಮ ಪತ್ರದಲ್ಲಿ ಅವರು ಮಂಚ ಮಾಡಿರುವಂಥದ್ದು ಅಂದ್ರೆ ದೋಸ್ತಿ ಸರ್ಕಾರದ ನಾಯಕನಾಗಿ ಕುಮಾರಸ್ವಾಮಿ ಅವರು ಆಡಳಿತವನ್ನು ಮುನ್ನಡೆಸುವಲ್ಲಿ ಹಿಂದಿಗೆ ಕಂಪೇರ್ ಮಾಡಿದ್ರೆ ಹನ್ನೆರಡು ವರ್ಷದ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆಸಿದ ಆಡಳಿತಕ್ಕೂ ಇವತ್ತು ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಥವಾ ಆಡಳಿತ ಯಂತ್ರಕ್ಕೆ ಚುರುಕು ಸಿಕ್ಕಿಲ್ಲ ವೇಗ ಸಿಕ್ಕಿಲ್ಲ ಅನ್ನುವಂಥದ್ದು ಪತ್ರದಲ್ಲಿ ನಮೂದಿಸಿದ ಯಶೋಧ ಮತ್ತೊಂದು ಕಡೆ ಒತ್ತಡದ ಸನ್ನಿವೇಶದಲ್ಲಿ ಸರ್ಕಾರವನ್ನ ನೀವು ನಡೆಸ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಒತ್ತಡವನ್ನ ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ನೀವು ಎಡವುತ್ತಾ ಇದ್ದೀರಾ ಅಂತ ಕೂಡ ಬರ್ದಿದ್ದಾರೆ ಅಂದ್ರೆ ಯಾವೆಲ್ಲ ರೀತಿಯ ಒತ್ತಡ ಇಲ್ಲಿ ಸಿಎಂ ಕುಮಾರಸ್ವಾಮಿಗೆ ಇದೆ ಹಾಗಾದ್ರೆ ಅಂತ ಹೇಳಿ ಸಹಜವಾಗಿ ಮುಖ್ಯಮಂತ್ರಿಗಳು ಈ ಬಾರಿಯವರು ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿ ಆದ ನಂತರದಲ್ಲೂ ಸಾಕಷ್ಟು ಒತ್ತಡವನ್ನು ಅನುಭವಿಸ್ತಾ ಇದ್ದೀನಿ ನನ್ನ ಕಷ್ಟ ಏನು ನನಗೆ ಗೊತ್ತು ಅನ್ನುವಂಥ ಮಾತನ್ನ ಅವರೇ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳಿದರೆ ನನ್ನ ಕಷ್ಟ ಇದೆ ಅಥವಾ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಸಂಕಷ್ಟದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೀನಿ ಅನ್ನುವಂಥ ಮಾತೇನಿದೆ ಸಾಂದರ್ಭಿಕ ಶಿಶು ಅನ್ನುವಂಥ ಮಾತೇನಿದೆ ಅದು ಅವರ ಮೇಲೆ ಒತ್ತಡವನ್ನ ಪ್ರತಿಬಿಂಬಿಸುವಂತಹ ಹೇಳಿಕೆಗಳಾಗಿತ್ತು ಹಾಗಾಗಿ ಸಹಜವಾಗಿ ನಿಮಗಿರುವಂತಹ ಒತ್ತಡ ಯಾವುದು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಅದು ಅವ್ರಿಗಿರ್ತಕ್ಕಂಥ ಮೈತ್ರಿ ಸರ್ಕಾರದಿಂದ ಆಗಿರ್ತ ಅಥವಾ ಮೈತ್ರಿ ಪಕ್ಷದಿಂದ ಆಗಿರ್ತಕ್ಕಂಥ ಒತ್ತಡವ ಅಥವಾ ತಮ್ಮ ಸರ್ಕಾರದಿಂದಲೇ ಅಥವಾ ತಮ್ಮ ಪಕ್ಷದ ವತಿಯಿಂದಲೇ ಆಗಿರತಕ್ಕಂಥ ಒತ್ತಡವ ಕೌಟುಂಬಿಕ ಒತ್ತಡವ ಅವ್ರಿಗೆ ಸಂಕಷ್ಟ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿತ್ತು ಹಾಗಾಗಿ ಅವರು ಹೇಳದಂತ ರೀತಿಯಲ್ಲಿ ಅವ್ರಿಗೆ ಇದ್ದಂತ ಒತ್ತಡ ಅವರ ಸಾಂದರ್ಭಿಕ ಶಿಶು ಅದು ಅನುಸರಿಸ ಅಥವಾ ಅನುಭವಿಸ್ತಿರುವಂತಹ ಒತ್ತಡ ಏನಿದೆ ಅದರಿಂದಾಗಿ ಹೀಗೆ ಹೀಗಾಗಿದ್ದೀರಾ ಅನ್ನುವಂಥದ್ದು ಕೂಡ ಸ್ಪೀಕರ್ ಅವರು ತಮ್ಮ ಪತ್ರದಲ್ಲಿ ಓಕೆ ಥ್ಯಾಂಕ್ ಯು ಸುಕೇಶ್